Hello everyone, myself Dr. Manjula SV, Assistant Professor of Sociology, Government First Grade College, Varthur, Bangalore North University. Today I am discussing the subject non-core, paper titled Culture, Diversity and Society, Unit 2, Family, Caste, Village and Women in India, Session 17. The topic for the today's session is Social Stratification and Disparities. The objectives of this session is to understand the meaning and definitions of social stratification, to know the characteristics of social stratification, to know the forms or types of social stratification. Social stratification and disparities. Introduction. The process by which individuals and groups are ranked in a more or less enduring hierarchy of status is known as stratification. Stratification is nothing but ranking of people or hierarchical status. Giving the hierarchical status for the individuals or ranking is known as stratification. All the human societies, whether it is a simple or a complex, had some form of social stratification. As Sorokin pointed out, stratified society with real equality of its members is a myth that has never been realized in the history of the mankind. Samajika Staravinyasa. Samajika Mudulege Staravinyasa Andare Yenu. Samajadalli Iruva Vyaktigalanna Athva Samuhadalliruvantaha Gumpanna. ಅವರ ಅಂತಸ್ತಿಗೆ ಅನುಗುಣವಾಗಿ ಏನೇ ಶ್ರೇಣಿಯಾಗಿ ಜೋಡಿಸುವಂಥದ್ದನ್ನು ನಾವು ಸ್ತರವಿನ್ಯಾಸ ಅಂತ ಕರಿಬೋದಾಗಿದೆ. ಸಮಾಜದಲ್ಲಿ ಇರುವಂತಹ ಮಾನವ ಸಮಾಜದಲ್ಲಿ ಇರುವಂತಹ ಎಲ್ಲ ಸಮೂಹಗಳು ಅಥವಾ ಎಲ್ಲ ವ್ಯಕ್ತಿಗಳು ಒಂದಲ್ಲ ಒಂದು ರೀತಿಯಾಗಿ ಸಾಮಾಜಿಕ ಸ್ತರವಿನ್ಯಾಸಕ್ಕೆ ಒಳಪಟ್ಟಿರುತ್ತಾರೆ. ಸೊರೊಕಿನ್ರವರು ಹೇಳುವ ರೀತಿಯಾಗಿ ಯಾವುದಾದ್ರೂ ಒಂದು ಸಮಾಜ ಅಲ್ಲಿ ಸ್ತರವಿನ್ಯಾಸ ಇಲ್ಲದೆ ಹೋದರೆ ಅಂತಹ ಸಮಾಜ ಖಂಡಿತವಾಗಲೂ ಕೂಡ ಸಮಾನತೆಯಿಂದ ಕೂಡಿರುತ್ತದೆ. ಆದರೆ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಸಮಾನತೆ ಎಲ್ಲ ಸಮಾಜದಲ್ಲಿ ಯಾವುದಾದ್ರೂ ಒಂದು ಸಮಾಜದಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ಮಿಥ್ಯ ಅಂತ ಹೇಳಿದ್ದಾರೆ. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಮೀನ್ಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಅ given population into hierarchical superimposed classes. It is manifested in the existence of upper and lower class layer. Its basis and very essence consist in an unequal distribution of rights and privileges, duties and responsibilities, social values and privations, social power and influences among the members of a society. No society is unstratified. All the societies are stratified. Social stratification involves the distribution of unequal rights and privileges among the members of the society. Social stratification is the division of society into permanent groups or categories linked with each other by the relationship of superiority and subordination. ಸಾಮಾಜಿಕ ಸ್ತರ ವಿಂಗಡಣೆ ಅಥವಾ ವಿನ್ಯಾಸ ಅನ್ನುವುದು ಸಮಾಜದಲ್ಲಿ ಕಂಡುಬರುವ ಏನೇ ಶ್ರೇಣಿ ವ್ಯವಸ್ಥೆ ಅಥವಾ ಸಾಮಾಜಿಕ ವರ್ಗ ವ್ಯವಸ್ಥೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಯಾವುದೇ ಸಾಮಾಜಿಕ ಸಮೂಹ ಇಲ್ಲವೇ ಸಮಾಜವನ್ನು ಅಧಿಕಾರ, ಆಸ್ತಿ, ಸಾಮಾಜಿಕ ಮೌಲ್ಯಮಾಪನ ಅಥವಾ ಮಾನಸಿಕ ಸಂತೃಪ್ತಿಗಳ ಆಧಾರದ ಮೇಲೆ ಅಸಮಾನ ಏಣಿ ಶ್ರೇಣಿಯಲ್ಲಿ ಏರ್ಪಾಡು ಮಾಡುವುದನ್ನು ನಾವು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರಿಬೋದಾಗಿದೆ. ಯಾವುದೇ ಒಂದು ಸಮಾಜ ಸ್ತರವಿನ್ಯಾಸ ಆಗದೆ ಇದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಕೂಡ ಒಂದು ಮಿಥ್ಯೆಯಾಗಿ ಕಂಡುಬರುತ್ತದೆ. ಈ ಸ್ತರವಿನ್ಯಾಸವು ಪ್ರತಿಯೊಬ್ಬ ವ್ಯಕ್ತಿಯ ಅಸಮಾನ ಹಕ್ಕುಗಳು ಮತ್ತು
ಅವಕಾಶಗಳನ್ನು ಒಳಗೊಂಡಿರುತ್ತದೆ. ಸಾಮಾಜಿಕ ಸ್ತರ ವಿನ್ಯಾಸವು ಇದು ಒಂದು ಗುಂಪನ್ನು ಒಳಗೊಂಡಿರುತ್ತದೆ. ಈ ಗುಂಪು ಹೆಚ್ಚು ಕಡಿಮೆ ಶಾಶ್ವತವಾಗಿ ಇರುವಂತಹ ಗುಂಪಾಗಿರುತ್ತದೆ ಅನ್ನುವಂಥದ್ದು, ಅಥವಾ ಸಮೂಹವಾಗಿ ಕಂಡುಬರುತ್ತೆ ಅಂತ ನಾವಿಲ್ಲಿ ತಿಳ್ಕೋಬೋದು. ಕೆಲವು ಗುಂಪುಗಳು ಉನ್ನತ ಶ್ರೇಣಿಯನ್ನು ಒಳಗೊಂಡಿರ್ಬೋದು, ಕೆಲವು ಗುಂಪುಗಳು ಅಧೀನವಾಗಿ ಇರುವಂಥದ್ದನ್ನು ಕೂಡ ನಾವು ಕಾಣ್ಬೋದು. ಎವ್ರಿ ಸೊಸೈಟಿ ಇಸ್ ಡಿವೈಡೆಡ್ ಇನ್ ಟು ವೇರಿಯಸ್ ಗ್ರೂಪ್ಸ್ ಆ್ಯಂಡ್ ದೀಸ್ ಗ್ರೂಪ್ಸ್ ಎಂಜಾಯ್ ಡಿಫ್ರೆಂಟ್ ಸೋಷಿಯಲ್ ಸ್ಟೇಟಸಸ್ ಆ್ಯಂಡ್ ಪ್ರಿವಿಲೇಜಸ್. ದಿಸ್ ಡಿವಿಷನ್ ಆಫ್ ಸೊಸೈಟಿ ಈಸ್ ಕಾಲ್ಡ್ ಆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಪ್ರತಿಯೊಂದು ಸಮಾಜವು ಕೂಡ ವಿವಿಧ ರೀತಿಯಾಗಿ ಗುಂಪುಗಳಾಗಿ ನಾವು ವಿಂಗಡಿಸ್ಬೋದು. ಆ ಪ್ರತಿಯೊಂದು ಗುಂಪುಗಳಲ್ಲೂ ಕೂಡ ತನ್ನದೇ ಆದಂಥ ವಿಭಿನ್ನ ಮತ್ತು ವಿವಿಧ ರೀತಿಯ ಸಾಮಾಜಿಕ ಅಂತಸ್ತುಗಳು ಮತ್ತು ಅವಕಾಶಗಳನ್ನು ಒಳಗೊಂಡಿರುತ್ತದೆ. ಈ ರೀತಿಯ ವೈವಿಧ್ಯತೆಯನ್ನು ನಾವು ಕಾಣುವುದನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿಬೋದು. ದ ಟರ್ಮ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ರೆಫರ್ಸ್ ಟು ದ ಡಿವಿಷನ್ ಆಫ್ ಪೀಪಲ್ ಇನ್ ಟು ಡಿಫ್ರೆಂಟ್ ಲೇಯರ್ಸ್ ಆಫ್ ಸ್ಟ್ರಾಟಾ ವಿಚ್ ಮೇ ಬಿ ಥಾಟ್ ಆಫ್ ಆಸ್ ಬೀಯಿಂಗ್ ವರ್ಟಿಕಲಿ ಅರೇಂಜ್ಡ್ ಆನ್ ದ ಬೇಸಿಸ್ ಆಫ್ ಪೊಸೆಷನ್ ಆಫ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಇನ್ಬೋರ್ನ್ ಕ್ವಾಲಿಟೀಸ್ ಮೆಟೀರಿಯಲ್ ಪೊಸೆಷನ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ಇಟ್ ಇನ್ವಾಲ್ವ್ಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಈಕ್ವಲ್ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಅಮಂಗ್ ದ ಮೆಂಬರ್ಸ್ ಆಫ್ ಸೊಸೈಟಿ. ನಾ ಆಗಲೇ ಹೇಳಿದಾಗೆ ಯಾವುದೇ ಒಂದು ಸಮಾಜದಲ್ಲಿ ಅಧಿಕಾರ ಆಸ್ತಿ ಮೌಲ್ಯಗಳು ಸಾಮಾಜಿಕ ಮೌಲ್ಯಮಾಪನ ಮತ್ತು ಮಾನಸಿಕ ಸಂತೃಪ್ತಿ ಇವುಗಳ ಆಧಾರದ ಮೇಲೆ ಅಸಮಾನ ಏಣಿ ಶ್ರೇಣಿ ವ್ಯವಸ್ಥೆ ಆ ಅಸಮಾನ ಏಣಿ ಶ್ರೇಣಿಯಲ್ಲಿ ಮಾರ್ಪಾಡಾಗುವುದನ್ನು ನಾವಿಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅಂತ ಕರಿಬಹುದು. ಯರ್ ವಿ ಕ್ಯಾನ್ ಸೇ ದ ಡಿವಿಷನ್ ಆಫ್ ಪೀಪಲ್ ಇನ್ ಟು ಡಿಫ್ರೆಂಟ್ ಲೇಯರ್ಸ್ ವಿಚ್ ಮೇ ಬಿ ಥಾಟ್ ಆಫ್ ಬೀಯಿಂಗ್ ವರ್ಟಿಕಲಿ ಅರೇಂಜ್ಡ್. ಯರ್ ವರ್ಟಿಕಲಿ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಬಿಕಾಸ್ ಇಟ್ ಇಸ್ ಶೋಸ್ ದಟ್ ವರ್ಟಿಕಲಿ ಫಾರ್ ಎಕ್ಸಾಂಪಲ್ ದ ಸ್ಟ್ಯಾಂಡಿಂಗ್ ಲ್ಯಾಡರ್ ಒಂದು ಏಣಿಯನ್ನು ನಾವೇನು ನಿಲ್ಲಿಸಿರ್ತೀವಿ ಅದು ಇದಕ್ಕೆ ಒಂದು ಉದಾಹರಣೆಯಾಗಿ ಕಂಡು ಬರುತ್ತದೆ. ಸ್ಟ್ಯಾಂಡಿಂಗ್ ಲೇಯರ್ ಆರ್ ಕ್ಲೈಂಬಿಂಗ್ ದ ಸ್ಟೆಪ್ಸ್ ಇಟ್ ಈಸ್ ನೋನ್ ಆಸ್ ವರ್ಟಿಕಲ್ ಅರೇಂಜ್ಮೆಂಟ್ ವೇರ್ ವಿ ಕ್ಯಾನ್ ಸಿ ದಟ್ ಒನ್ ಅಬೋ ಆ್ಯಂಡ್ ಒನ್ ಬಿಲೋ. ದಿಸ್ ಶೋಸ್ ದಟ್ ವರ್ಟಿಕಲ್ ಅರೇಂಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಪೊಸಿಷನ್ ಆಫ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಇನ್ಬೋರ್ನ್ ಕ್ವಾಲಿಟೀಸ್ ಮೆಟೀರಿಯಲ್ ಪೊಸಿಷನ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ನಾವು ಲೆಟ್ ಅಸ್ ಲುಕ್ ಇನ್ ಟು ದ ಡೆಫಿನಿಷನ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. Melvin M. Tumin defines social stratification as an arrangement of any social group or society into a hierarchical of position that are unequal with regard to power, property, social evaluation and psychic gratification. Melvin M. Tumin ravara prakara yavude samajika samuha illave samajavannu ಅಧಿಕಾರ ಆಸ್ತಿ ಸಾಮಾಜಿಕ ಮೌಲ್ಯಮಾಪನ ಅಥವಾ ಮಾನಸಿಕ ಸಂತೃಪ್ತಿಗಳ ಆಧಾರದ ಮೇಲೆ ಅಸಮಾನ ಏಣಿ ಶ್ರೇಣಿಯಲ್ಲಿ ಮಾರ್ಪಾಡು ಮಾಡುವುದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುತ್ತೇವೆ. ಹಿಯರ್ ಟ್ಯುಮಿನ್ ಇಸ್ ಆಫ್ ದ ಒಪಿನಿಯನ್ ದಟ್ ದ ಅರೇಂಜ್ಮೆಂಟ್ ಆಫ್ ದ ಸೋಷಿಯಲ್ ಗ್ರೂಪ್ ದ ಅರೇಂಜ್ಮೆಂಟ್ ಆಫ್ ಎನಿ ಸೋಷಿಯಲ್ ಗ್ರೂಪ್ ಆರ್ ಅ ಸೊಸೈಟಿ ಇನ್ ಟು ಅ ಹೈರಾರ್ಕಿಕಲ್ ಪೊಸಿಷನ್ ಹೈರಾರ್ಕಿ ರೆಫರ್ಸ್ ಟು placing the people into the vertical arrangement which shows that there is an unequal and discrimination of power, property, evaluation and psychic gratification. Ogburn and Nimkoff are of the opinion that the process by which individuals and groups are ranked in a more or less enduring hierarchy of status is known as stratification. ಅಕ್ಬರ್ ಮತ್ತು ನಿಮ್ಕಾಫ್ ರವರ ಪ್ರಕಾರ ವ್ಯಕ್ತಿಗಳು ಮತ್ತು ಸಮೂಹಗಳನ್ನು ಹೆಚ್ಚು ಕಡಿಮೆ ಶಾಶ್ವತವಾದ ಏಣಿ ಶ್ರೇಣಿಗಳನ್ನೊಳಗೊಂಡ ಅಂತಸ್ತಿನ ಆಧಾರದ ಮೇಲೆ ವರ್ಗೀಕರಿಸುವ ಪ್ರಕ್ರಿಯೆಗೆ ಸಾಮಾಜಿಕ ಸ್ತರ ವಿನ್ಯಾಸ ಎನ್ನಬಹುದು. ಯರ್ ದ ರ್ಯಾಂಕಿಂಗ್ ಇಸ್ ಮೋರ್ ಆರ್ ಲೆಸ್ ಎಂಡ್ಯೂರಿಂಗ್ ಹೈರಾರ್ಕಿ ದ ಪ್ರೋಸೆಸ್ ಬೈ ವಿಚ್ ಇಂಡಿವಿಜುವಲ್ಸ್ ಆರ್ ರ್ಯಾಂಕ್ಡ್ ಮೋರ್ ಆರ್ ಲೆಸ್ ಇಟ್ ಈಸ್ ಅ ಲಾಂಗ್ ಲಾಸ್ಟಿಂಗ್ ಒನ್ ಹೈರಾರ್ಕಿ. So then the process is known as stratification. Next definition, Raymond W. Murray defines that social stratification is a horizontal division in society into a higher and lower social units. Lundberg is of the opinion that a stratified society is one marked by inequality by differences among people that are evaluated
రిజెక్టెడ్ బై దెమ్ యాజ్ బీయింగ్ లోయర్ అండ్ హయ్యర్. లుండ్బర్గ్ ಅವರು ತಿಳಿಸುವ ಹಾಗೆ ಸಾಮಾಜಿಕ ಸ್ತರವಿನ್ಯಾಸದಿಂದ ಕೂಡಿರುವ ಸಮಾಜವು ಮೇಲು ಮತ್ತು ಕೀಳು ಎಂದು ಪರಿಗಣಿತವಾಗಿರುವ ಜನರ ನಡುವಿನ ವ್ಯತ್ಯಾಸಗಳು ಮತ್ತು ಅಸಮಾನತೆಯಿಂದ ಕೂಡಿರುವ ಸಮಾಜವೇ ಆಗಿದೆ. ಲುಂಡ್ಬರ್ಗ್ ಅವರು ಹೇಳೋ ಪ್ರಕಾರ ಸಾಮಾಜಿಕ ಸ್ತರವಿನ್ಯಾಸದಿಂದ ಕೂಡಿರುವ ಸಮಾಜವು ಮೇಲು ಮತ್ತು ಕೀಳು, ಒಂದನ್ನು ನಾವು ಮೇಲು ಅಂತ ಹೇಳುವಾಗ ಮತ್ತೊಂದನ್ನು ನಾವು ಕೀಳು ಎಂದು ಪರಿಗಣಿಸುತ್ತೇವೆ. ಇದರ ನಡುವಿನ ವ್ಯತ್ಯಾಸಗಳನ್ನು, ಜನರ ನಡುವಿನ ವ್ಯತ್ಯಾಸಗಳನ್ನು ಮತ್ತು ಅಲ್ಲೇ ಕಂಡುಬರುವ ಅಸಮಾನತೆಗಳಿಂದ ಕೂಡಿರುವ ಸಮಾಜವನ್ನು ನಾವು ಸಾಮಾಜಿಕ ಸ್ತರವಿನ್ಯಾಸದಿಂದ ಕೂಡಿರುವ ಸಮಾಜ ಅಂತ ಪರಿಗಣಿಸಬಹುದಾಗಿದೆ. ನೆಕ್ಸ್ಟ್, ಪಿಟ್ರಿಮ್ ಎ ಸೊರೊಕಿನ್. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಮೀನ್ಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಅ ಗಿವನ್ ಪಾಪ್ಯುಲೇಷನ್ ಇನ್ ಟು ಹೈರಾರ್ಕಿಕಲ್ ಸೂಪರ್ ಇಂಪೋಸ್ಡ್ ಕ್ಲಾಸಸ್. ಹಿಯರ್ ಸೊರೊಕಿನ್ ಸ್ಪೀಕ್ಸ್ ಅಬೌಟ್ ದಟ್ the differentiation, the differences within the people, that is the within a given population, into hierarchical superimposed classes. Here we can see that hierarchical arrangement of the people into different classes is known as social stratification. Gisbert is of the opinion that social stratification is the division of society into permanent groups or categories linked with each other by the relationship of superiority and subordination. Now let us look into the characteristics of social stratification. According to Melvin and Tuman, the main characteristics of social stratification are as follows. Social stratification is social. It is true that biological qualities do not determine one's superiority and inferiority. Factors like age, sex, intelligence as well as strength often contribute as the basis on which statuses are distinguished. But one's education, property, power, experience, character, personality, etc. are found to be more important than biological qualities. Hence, stratification is social by nature. Samajika staravinyasavu samajika vadudu. Samajika staravinyasavu samajika vadude vinaha ಜೈವಿಕ ಕಾರಣಗಳಿಂದಾಗಿ ಉಂಟಾಗಿರುವ ಅಸಮಾನತೆಯನ್ನು ಇದು ಪ್ರತಿಪಾದಿಸುವುದಿಲ್ಲ. ಟಿಮಿನ್ ಅವರು ಹೇಳೋ ಪ್ರಕಾರ ಸ್ತರವಿನ್ಯಾಸವು ಸಾಮಾಜಿಕ ನೀತಿ ನಿಯಮಗಳಿಗೆ ಒಳಗಾಗಿರುವುದೇ ವಿನಃ ಜೈವಿಕವಾದ ಅಥವಾ ಇನ್ನಿತರ ನೈಸರ್ಗಿಕ ನಿಯಮಗಳಿಂದ ಇದು ಕೂಡಿಲ್ಲ ಅಂತ ಇಲ್ಲಿ ತಿಳಿಸ್ತಾರೆ. ಇಟ್ ಈಸ್ ಯೂನಿವರ್ಸಲ್. ಸ್ಟ್ರಾಟಿಫಿಕೇಶನ್ ಇಸ್ ಅ ಯೂನಿವರ್ಸಲ್ ಫಿನೋಮಿನ. ದರ್ ಇಸ್ ನೋ ಸೊಸೈಟಿ ಇನ್ ದಿಸ್ ವರ್ಲ್ಡ್ which is free from stratification. Unstratified society is a myth. Stratification differs from primitive societies to modern societies. According to Sorokin, all permanently organized groups are stratified. Samajika staravinyasavu sarvavyapakavadudu. Vishwavyapiyadudu vandu vidyamanavagide. ಜನರನ್ನು ವಿಂಗಡಿಸುವ ವ್ಯವಸ್ಥೆ ಜಗತ್ತಿನ ಎಲ್ಲ ಕಡೆಯಲ್ಲಿನೂ ಕೂಡ ನಾವು ಕಾಣಬಹುದು. ಸರೋಕಿನ್ ಅವರು ತಿಳಿಸುವಂತೆ ಶಾಶ್ವತವಾಗಿ ಸಂಘಟಿತವಾಗಿರುವ ಸಮೂಹಗಳೆಲ್ಲವೂ ಕೂಡ ಸ್ತರಗಳಿಂದಲೇ ಕೂಡಿದೆ. ಹಿಯರ್ ವಿ ಕ್ಯಾನ್ ಸಿ ದ ಒಪಿನಿಯನ್ ಆಫ್ ದ ಸರೋಕಿನ್ ದಟ್ ಆಲ್ ಪರ್ಮನೆಂಟ್ಲಿ ಆರ್ಗನೈಸ್ ಗ್ರೂಪ್ಸ್ ಆರ್ ಸ್ಟ್ರಾಟಿಫೈಡ್. ವೆನ್ ವಿ ಲುಕ್ ಇನ್ ಟು ದ ಹೋಲ್ ವರ್ಲ್ಡ್ ವಿ ಕ್ಯಾನ್ ಸೇ ದಟ್ ದೇರ್ ಇಸ್ ನೋ ಸೊಸೈಟಿ which is unstratified. Even we can see the growth of societies from primitive societies to modern societies, it is based on stratification, but the stratification basis or the criteria may differ from society to society. It is ancient. Stratification system is very old. It is old as human society. Stratification was present even in small wandering groups also. In almost all the ancient civilizations, the differences between the rich and the poor, humble and powerful existed. During the period of Plato and Kautilya, even emphasis was given to political, social and economic inequalities. This shows that stratification is as old as human society. When the human society existed the same way, even the stratification process was also found in almost all the civilization. Samajika staravinyasavu puratanavadudu. Aitihasika mattu pragaitihasika dakalegalinda tilidu bannante staravinyasavu chikka alamari samuhagalalliyu kuda astitvadallittu
ವಯಸ್ಸು ಮತ್ತು ಲಿಂಗ ಇವು ಸ್ತರವಿನ್ಯಾಸದ ಮುಖ್ಯ ನಿರ್ಧಾರಕ ಅಂಶಗಳಾಗಿ ಕಂಡುಬಂದಿದ್ದವು. ಶ್ರೀಮಂತರು ಬಡವರು, ಆಳುವವರು ಆಳ್ವಿಕೆಗೆ ಒಳಪಟ್ಟವರು, ಸ್ವತಂತ್ರರು ಗುಲಾಮರು ಎಂಬ ವ್ಯತ್ಯಾಸ ಬಹು ಹಿಂದಿನಿಂದಲೂ ಕೂಡ ಕಂಡುಕೊಂಡು ಬಂದಿದೆ. ಇದು ಆಧುನಿಕ ನಾಗರಿಕ ಸಮಾಜದ ವಿಶಿಷ್ಟತೆಯಲ್ಲ, ಇದು ಎಲ್ಲ ಸಮಾಜಗಳಲ್ಲಿನೂ ಕೂಡ ಕಂಡು ಬಂದಿದೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಇಟ್ ಈಸ್ ಇನ್ ಡಿವರ್ಸ್ ಫಾರ್ಮ್. ದ ಫಾರ್ಮ್ ಆಫ್ ಸ್ಟ್ರಾಟಿಫಿಕೇಶನ್ ಇಸ್ ನಾಟ್ ಯೂನಿಫಾರ್ಮ್ ಇನ್ ಆಲ್ ಸೊಸೈಟೀಸ್. ಇಟ್ ಇಸ್ ನಾಟ್ ಕಾಮನ್ ಇನ್ ಆಲ್ ಸೊಸೈಟೀಸ್, ಆರ್ ದ ಪ್ಯಾಟರ್ನ್ ಇಸ್ ನಾಟ್ ಕಾಮನ್ ಇನ್ ಆಲ್ ಸೊಸೈಟೀಸ್. ಇನ್ ದ ಮಾಡರ್ನ್ ವರ್ಲ್ಡ್, ಕ್ಲಾಸ್, ಕಾಸ್ಟ್ ಅಂಡ್ ಎಸ್ಟೇಟ್ ಆರ್ ದ ಜನರಲ್ ಫಾರ್ಮ್ಸ್ ಆಫ್ ಸ್ಟ್ರಾಟಿಫಿಕೇಶನ್. ದ ಏನ್ಷಿಯಂಟ್ ಆರ್ಯನ್ ಸೊಸೈಟಿ ವಾಸ್ ಡಿವೈಡೆಡ್ ಇನ್ ಟು ಫೋರ್ ವರ್ನಾಸ್: ದ ಬ್ರಾಹ್ಮಣಾಸ್, ಕ್ಷತ್ರಿಯಾಸ್, ವೈಶ್ಯಾಸ್ ಅಂಡ್ ದ ಶೂದ್ರಾಸ್. ದ ಏನ್ಷಿಯಂಟ್ ಗ್ರೀಕ್ಸ್ ವೇ ಡಿವೈಡೆಡ್ ಇನ್ ಟು ಫ್ರೀ ಮ್ಯಾನ್ ಅಂಡ್ ಸ್ಲೇವ್ಸ್. ಆ್ಯಂಡ್ ದ ಏನ್ಷಿಯಂಟ್ ರೋಮನ್ಸ್ ವೇ ಡಿವೈಡೆಡ್ ಇನ್ ಟು ದ ಪ್ಯಾಟ್ರಿಷಿಯನ್ಸ್ ಆ್ಯಂಡ್ ದ ಪ್ಲೆಬೆನ್ಸ್. ಸೊ ಎವ್ರಿ ಸೊಸೈಟಿ, ಪಾಸ್ಟ್ ಆರ್ ಪ್ರೆಸೆಂಟ್, ಬಿಗ್ ಆರ್ ಸ್ಮಾಲ್, ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಡಿವರ್ಸ್ ಫಾರ್ಮ್ಸ್ ಆಫ್ ಸೋಷಲ್ ಸ್ಟ್ರಾಟಿಫಿಕೇಶನ್. ದಟ್ ಈಸ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸೋಷಲ್ ಸ್ಟ್ರಾಟಿಫಿಕೇಶನ್ ಇಸ್ ಫೌಂಡ್ ಇನ್ ಆಲ್ಮೋಸ್ಟ್ ಆಲ್ ದ ಸೊಸೈಟಿ ಆಫ್ ದ ವರ್ಲ್ಡ್. ಸಾಮಾಜಿಕ ಸ್ತರವಿನ್ಯಾಸವು ವಿವಿಧ ರೂಪಗಳಲ್ಲಿ ಕಂಡುಬಂದಿದೆ. ಸ್ತರವಿನ್ಯಾಸವು ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ಕಂಡುಬರುತ್ತದೆ, ಆದರೂ ಅದು ಎಲ್ಲ ಕಡೆಗಳಲ್ಲಿ ಒಂದೇ ರೂಪದಲ್ಲಿ ಇಲ್ಲ. ಸಮಾಜದ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಹೊಂದಿತ್ತೆಂಬುದಕ್ಕೆ ಐತಿಹಾಸಿಕ ದಾಖಲೆಗಳು ಕಂಡುಬಂದಿದೆ. ಈ ಮುಖ್ಯ ರೂಪಗಳು ಈ ಕೆಳಗಿನಂತಿವೆ: ಆದಿವಾಸಿ ಸಾಮುದಾಯಿಕತೆ, ಗುಲಾಮಗಿರಿ, ಎಸ್ಟೇಟ್ ಪದ್ಧತಿ ಅಥವಾ ಎಸ್ಟೇಟ್ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಮತ್ತು ಜಾತಿ ವ್ಯವಸ್ಥೆ. ಇಟ್ ಈಸ್ ಕಾನ್ಸಿಕ್ವೆನ್ಷಿಯಲ್. ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಹ್ಯಾಸ್ ಇಂಪಾರ್ಟೆಂಟ್ ಕಾನ್ಸಿಕ್ವೆನ್ಸಸ್. ದ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಡಿಸೈರ್ಡ್ ಆ್ಯಂಡ್ ಆಫನ್ ದ ಸ್ಕೇಸೆಸ್ಟ್ ಥಿಂಗ್ಸ್ ಇನ್ ಹ್ಯೂಮನ್ ಲೈಫ್ ಆರ್ ಡಿಸ್ಟರ್ಬ್ಡ್ ಅನ್ಈಕ್ವಲಿ ಬಿಕಾಸ್ ಆಫ್ ಸ್ಟ್ರಾಟಿಫಿಕೇಶನ್. ಸ್ಟ್ರಾಟಿಫಿಕೇಶನ್ ಹ್ಯಾಸ್ ಟೂ ಇಂಪಾರ್ಟೆಂಟ್ ಕಾನ್ಸಿಕ್ವೆನ್ಸಸ್, ದಟ್ ಈಸ್ life chances and lifestyle. Life chances refers to such things as infant mortality, longevity, physical and mental illness, childlessness, marital conflict, divorce and separation. Lifestyle includes the mode of housing, residential area, one's education, means of recreation, relationships, means of transport, magazines, kind of books and TV shows, etc. These reflect differences in preferences, tastes and values. ಸಾಮಾಜಿಕ ಸ್ತರ ವಿನ್ಯಾಸವು ಪರಿಣಾಮ ಬೀರುವಂತಹುದು. ಇಟ್ ಈಸ್ ಕಾನ್ಸಿಕ್ವೆನ್ಷಿಯಲ್. ಜೀವನದ ಅವಕಾಶಗಳು: ಶಿಶು ಹತ್ಯೆ, ಆಯಸ್ಸು, ದೈಹಿಕ ಮಾನಸಿಕ ಅನಾರೋಗ್ಯ, ಮಕ್ಕಳಿಲ್ಲದಿರುವಿಕೆ, ವೈವಾಹಿಕ ಸಂಘರ್ಷ, ದಾಂಪತ್ಯ ವಿರಸ ಮತ್ತು ವಿವಾಹ ವಿಚ್ಛೇದನ ಇತ್ಯಾದಿ ಅಂಶಗಳನ್ನು ಇದು ಒಳಗೊಂಡಿರುತ್ತದೆ. ಹಾಗೆ ಜೀವನ ಶೈಲಿಗಳಲ್ಲಿಯೂ ಕೂಡ ನಾವು ವ್ಯತ್ಯಾಸಗಳನ್ನು ಕಾಣ್ತೀವಿ. ಇದನ್ನು ನಾವು ವಸತಿಯ ರೀತಿ, ವ್ಯಕ್ತಿ ವಾಸಿಸುವಂತಹ ಸ್ಥಳ, ಪಡೆಯುವಂತಹ ಶಿಕ್ಷಣ, ಮನರಂಜನೆಯ ಸಾಧನ, ಬಳಸುವ ಸಾರಿಗೆ ಸಂಪರ್ಕದ ಸಾಧನ, ಓದುವ ಪುಸ್ತಕ, ಪತ್ರಿಕೆ, ನಿಯತಕಾಲಿಕೆಗಳು, ತಂದೆ ಮಕ್ಕಳ ಸಂಬಂಧ ಅಥವಾ ಕುಟುಂಬದಲ್ಲಿ ಇರುವಂತಹ ಸಂಬಂಧ ಇತ್ಯಾದಿ ಅಂಶಗಳನ್ನು ಇದು ಒಳಗೊಂಡಿರುತ್ತದೆ. ಇದೆಲ್ಲವೂ ಕೂಡ ಏನೇ ಶ್ರೇಣಿ ವ್ಯವಸ್ಥೆಯನ್ನು ಅಂತದನ್ನು ನಾವು ಕಾಣ್ಬೋದು. ನಾವು ಲೆಟ್ ಅಸ್ ಲುಕ್ ಇನ್ ಟು ದ ಫಾರ್ಮ್ಸ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ದ ಮೇಜರ್ ಫಾರ್ಮ್ಸ್ ಆಫ್ ಸ್ಟ್ರಾಟಿಫಿಕೇಶನ್ ಆರ್ ಸ್ಲೇವರಿ. It is an extreme form of inequality in which some individuals are owned by others as their property. The slave owner has full control, including using violence over the slave. L.T. Lobos defined slave as a man whom law and custom regard as the property of another. In extreme cases, he is wholly without rights. He is treated as cattle. ಗುಲಾಮಗಿರಿ. ಗುಲಾಮರನ್ನು ಆರ್ಥಿಕ ಲಾಭಕ್ಕಾಗಿ ಬಳಸುತ್ತಿದ್ದ ರೀತಿಯನ್ನೇ ಗುಲಾಮಗಿರಿ ಪದ್ಧತಿ ಅಂತ ನಾವಿಲ್ಲಿ ಕರಿಬಹುದು. ಅವರಿಗೆ ಅಲ್ಲಿ
ಸ್ವತಂತ್ರ ಪ್ರಜೆಗಳು ಮತ್ತು ಗುಲಾಮರು ಕಂಡು ಬರುತ್ತಿದ್ದರು. ಕೃಷಿ ಪ್ರಧಾನ ದೇಶವಾದ ರೋಮ್ನಲ್ಲೂ ಗುಲಾಮರನ್ನು ಮಾರುವ ಕೊಲ್ಲುವ ಅಧಿಕಾರ ರಾಜನಿಗೆ ಒಡೆಯನಿಗೆ ಇತ್ತು ಅನ್ನುವಂಥದ್ದು ಇಲ್ಲಿ ತಿಳಿಯಬಹುದು. ದೇ ವೆರ್ ಟ್ರೀಟೆಡ್ ಆಸ್ ಸ್ಲೇವ್ಸ್, ದೇ ವೆರ್ ಟ್ರೀಟೆಡ್ ಆಸ್ ಕ್ಯಾಟಲ್ಸ್, ದೇ ವೆರ್ ಟ್ರೀಟೆಡ್ ಆಸ್ ಅನಿಮಲ್ಸ್. ದೇ ಡಿಡ್ ನಾಟ್ ಹ್ಯಾಡ್ ದ ರೈಟ್ ಟು ಓನ್ ದೇರ್ ಪ್ರಾಪರ್ಟಿ. ದಿಸ್ ಇಸ್ ಒನ್ ಫಾರ್ಮ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ವಿಚ್ ವಿ ಫೌಂಡ್ ಇನ್ ದ ಪಾಸ್ಟ್. ಎಸ್ಟೇಟ್ಸ್, the estate system is synonymous with feudalism. The feudal estates of medieval period have also been the basis of social stratification. Each estate had a status with legal rights and duties, privileges and obligations. Each estate represented a broad division of labor. The people of the feudal society were divided into three groups known as clergy, nobility and common people. ಎಸ್ಟೇಟ್ ಪದ್ಧತಿ. ಮಧ್ಯಕಾಲೀನ ಯುಗದಲ್ಲಿ ಎಸ್ಟೇಟ್ ಎಂಬುದು ಯುರೋಪಿನಲ್ಲಿ ಅಸ್ತಿತ್ವದಲ್ಲಿತ್ತು. ಇದು ಊಳಿಗಮಾನ್ಯ ಪದ್ಧತಿ ಎಂಬ ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಆಧರಿಸಿತ್ತು. ಇದು ಬಲಿಷ್ಠವಾದ ಭೂಮಾಲೀಕ ಮತ್ತು ದುರ್ಬಲವಾದ ಕೃಷಿಕರ ನಡುವೆ ಕಂಡುಬಂದ ಒಂದು ಕರಾರನ್ನು ಇದು ಸೂಚಿಸುತ್ತದೆ. ಇಲ್ಲಿ ಮೂರು ಪ್ರಮುಖವಾದ ವಿಭಾಗಗಳನ್ನು ನಾವು ಕಾಣ್ಬೋದು, ಅಥವಾ ಸಮೂಹಗಳನ್ನು ನಾವು ಈ ಎಸ್ಟೇಟ್ ಪದ್ಧತಿಯಲ್ಲಿ ಕಾಣ್ಬೋದಾಗಿತ್ತು, ಅಥವಾ ಉಳಿಗಮಾನ ಪದ್ಧತಿಯಲ್ಲಿ ನಾವು ಕಾಣ್ಬೋದಾಗಿತ್ತು. ಮೊದಲನೇದಾಗಿ ಕ್ರೈಸ್ತ ಪುರೋಹಿತರು, ಎರಡನೇದಾಗಿ ಶ್ರೀಮಂತ ವರ್ಗ, ಮೂರನೇದು ಸಾಮಾನ್ಯ ವರ್ಗ. ನೆಕ್ಸ್ಟು ಜಾತಿ ವ್ಯವಸ್ಥೆ ಆರ್ ಕಾಸ್ಟ್ ಸಿಸ್ಟಮ್. ದ ಇಂಡಿಯನ್ ಕಾಸ್ಟ್ ಸಿಸ್ಟಮ್ ಇಸ್ ಯುನಿಕ್ ಸಿಸ್ಟಮ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. It is a hereditary endogamous social group in which a person's rank and its accompanying rights and obligations are ascribed on the basis of birth into a particular group. For example, Brahmin, Kshatriya, Vaishya and Shudra caste. Jati Vyavasthe. Varna Vyavastheyu ಮುಂದುವರೆದು ಜಾತಿ ವ್ಯವಸ್ಥೆಯಾಗಿ ಕಂಡುಬಂದಿದೆ. ಮೇಲು ಕೀಳು, ಉಚ್ಚ ನೀಚ ಎಂಬ ಭಾವನೆಗಳನ್ನು ಇದು ಬೆಳೆಯತೊಡಗಿತು. ವರ್ಣದ ಮುಕ್ತ ಸ್ವರೂಪ ಮಾಯವಾಗಿ ಮುಚ್ಚಿದ ವ್ಯವಸ್ಥೆಯಾಗಿ ಇದು ಕಂಡುಬಂತು. ಧರ್ಮಶಾಸ್ತ್ರದ ಇತಿಹಾಸದಲ್ಲಿ ಜಾತಿ ಎಂಬ ಶಬ್ದವು ಇಡೀ ವೇದಗಳ ಸಾಹಿತ್ಯದಲ್ಲಿ ಒಮ್ಮೆಯೂ ಉಲ್ಲೇಖವಾಗಿಲ್ಲ ಎಂದು ಪಿ ವಿ ಕಾಣಿಯವರವರು ಅಭಿಪ್ರಾಯಪಡುತ್ತಾರೆ. ಯರ್ ಇಂಡಿಯನ್ ಕಾಸ್ಟ್ ಸಿಸ್ಟಮ್ ಇಸ್ ಯುನಿಕ್ ಸಿಸ್ಟಮ್ ಆಫ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್. ಯರ್ ಅ ಪರ್ಸನ್ ಇಸ್ ರ್ಯಾಂಕ್ ಟು ಕಾಸ್ಟ್ ಬೇಸ್ಡ್ ಆನ್ ಹಿಸ್ ಬರ್ತ್. ಈ ಅಕಂಪನೀಸ್ ಹಿಸ್ ರೈಟ್ಸ್ ಅಂಡ್ ಆಬ್ಲಿಗೇಷನ್ ಬೇಸ್ಡ್ ಆನ್ ಹಿಸ್ ಬರ್ತ್ ಟು ದ ಪರ್ಟಿಕ್ಯುಲರ್ ಗ್ರೂಪ್. ನೆಕ್ಸ್ಟ್ ಒನ್ ಇಸ್ ಕ್ಲಾಸ್ ಸ್ಟ್ರಾಟಿಫಿಕೇಶನ್. ಸ್ಟ್ರಾಟಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಕ್ಲಾಸ್ ಇಸ್ ಡಾಮಿನೆಂಟ್ ಇನ್ ಮಾಡರ್ನ್ ಸೊಸೈಟಿ. ಇನ್ ದಿಸ್ ಅ ಪರ್ಸನ್ಸ್ ಪೊಸಿಷನ್ depends to a great extent upon achievement and his ability to use to advantage the inborn qualities and wealth that he may possess. Varga Vyavasthe. Varga Vyavastheyu samajika staravinyasada ondu pramukha roopavagide. Idu ella aadhunika samajagalallu kandu baruvantaha ondu roopavagide. Illi vyaktiyu ಹುಟ್ಟಿನ ಆಧಾರದ ಮೇಲೆ ಅನ್ನೋದಕ್ಕಿಂತಲೂ ಕೂಡ ವ್ಯಕ್ತಿ ಗಳಿಸಿದ ಅಂತಸ್ತಿನ ಆಧಾರದ ಮೇಲೆ ನಾವಿಲ್ಲಿ ವರ್ಗ ವ್ಯವಸ್ಥೆ ಅನ್ನುವಂಥದ್ದನ್ನ ಕಾಣ್ಬೋದು. ಸ್ಟ್ರಾಟಿಫಿಕೇಶನ್ ಆಫ್ ಕ್ಲಾಸ್ ಇಸ್ ಬೇಸ್ಡ್ ಇನ್ ಆಲ್ಮೋಸ್ಟ್ ಆಲ್ ದ ಮಾಡರ್ನ್ ಸೊಸೈಟೀಸ್. ಇಟ್ ಡಿಪೆಂಡ್ಸ್ ಅಪಾನ್ ದ ಅಚೀವ್ಮೆಂಟ್ಸ್ ಆಫ್ ಅ ಪರ್ಸನ್ ಹೂ ಹಿಸ್ ಪೊಸೆಸ್ಡ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ದಸ್ At present, social stratification in Indian society is of two main forms. One is caste and class system. Caste system is a traditional ancient form of stratification which is present since Vedic period in India as Varna system. Gradually, this Varna system emerged as caste system. So, in this class, we have discussed about the meaning and definitions of stratification, forms of stratification. Thank you. These are the references.